ಸ್ಪಂದನ ಅಕಾಲಿಕ ಮರಣ ಇಡೀ ಕುಟುಂಬಕ್ಕೆ ದೊಡ್ಡ ಆಘಾತವನ್ನು ನೀಡಿತು. ವಿಜಯ ರಾಘವೇಂದ್ರ ಅವರಿಗಂತೂ ಇದು ತುಂಬಲಾರದ ನಷ್ಟ. ಪ್ರಾಣಕ್ಕಿಂತ ಮಿಗಿಲಾಗಿ ಪ್ರಾಣಕ್ಕೆ ಪ್ರಾಣ ಅನ್ನುವಂತೆ ಬದುಕಿದ್ದ ಪತ್ನಿ ಈಗ ವಿಜಯ ರಾಘವೇಂದ್ರ ಅವರಿಂದ ದೂರ ಹೋಗಿದ್ದಾರೆ. ಆದರೂ ರಾಘು ಮಗನಿಗಾಗಿ ಧೈರ್ಯ ತಂದುಕೊಂಡು ತಟಸ್ಥವಾಗಿ ಧೈರ್ಯವಾಗಿ ನಿಂತಿದ್ರು. ರಾಘು ಮತ್ತು ಸ್ಪಂದನ ನಡುವಿನ ಬಾಂಧವ್ಯ ಹೇಗಿತ್ತು ಅನ್ನೋದನ್ನ ಪ್ರತಿಯೊಬ್ಬರೂ ನೋಡಿದ್ದಾರೆ. ರಾಘು ಪ್ರಪಂಚವೇ ಸ್ಪಂದನ ಆಗಿದ್ರು. ಆದ್ರೀಗ ಸ್ಪಂದನ ಇಲ್ಲದ ಪ್ರಪಂಚದಲ್ಲಿ ರಾಘು ಶೌರ್ಯನೊಂದಿಗೆ ಹೇಗೆ ಬದುಕ್ತಾರೆ ಅನ್ನೋದೇ ಪ್ರಶ್ನೆ. ಆದರೆ ಬದುಕು ಎಲ್ಲವನ್ನ ಕಲಿಸುತ್ತೆ. ವಿಧಿಯ ಮುಂದೆ ಎಲ್ಲರೂ ಮಂಡಿಯೂರಲೇಬೇಕು. ಇನ್ನು ರಾಘು ಮನೆಯ ಯಜಮಾನಿ ಸ್ಪಂದನ ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿಗೆ ಒಡತಿ. ಹೌದು, ಶ್ರೀಮಂತ ಮನೆತನದಲ್ಲಿ ಹುಟ್ಟಿದ ಸ್ಪಂದನ ಕಷ್ಟ ಅನ್ನೋದನ್ನೇ ಕಾಣದೆ ಬೆಳೆದ ಹೆಣ್ಣುಮಗಳು. ಆಕೆಯ ಅದೃಷ್ಟ ಎಂಬಂತೆ ಗಂಡನ ಮನೆಯು ಹಾಗೇ ಇತ್ತು. ಇನ್ನು ರಾಘು ಅಂತೂ ಜೀವಕ್ಕೆ ಜೀವವೆಂಬಂತೆ ಆಕೆಯನ್ನ ಪ್ರೀತಿಸುತ್ತಿದ್ದ. ಮಲ್ಲೇಶ್ವರದಲ್ಲಿ ಸ್ಪಂದನ ಒಡೆತನದ ಕಾಂಪ್ಲೆಕ್ಸ್ ಇದೆ. ಜಕ್ಕೂರಿನಲ್ಲಿನ ಮನೆಯು ಸ್ಪಂದನಾಗೆ ತಂದೆ ಮನೆಯಿಂದ ಕೊಟ್ಟ ಉಡುಗೊರೆ. ಇನ್ನು ರಾಘು ಮದುವೆಯಾದ ನಂತರ ರಾಘು ಮಾಡಿದ ಪ್ರತಿ ಆಸ್ತಿಯೂ ಸ್ಪಂದನ ಹೆಸರಲ್ಲೇ ಇದೆ. ಅಷ್ಟೇ ಅಲ್ಲದೆ ಸ್ಪಂದನ ಈಗ ಪ್ರೊಡಕ್ಷನ್ ಹೌಸ್ ಒಂದನ್ನು ಪ್ರಾರಂಭ ಮಾಡಿ ಅಲ್ಲಿ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಲು ತಯಾರಿ ನಡೆಸಿದ್ರು. ಆದ್ರೀಗ ಆ ಕನಸು ಕನಸಾಗಿಯೇ ಉಳಿದಿದೆ. ಇನ್ನು ಸ್ಪಂದನ ಅತಿ ಬುದ್ಧಿವಂತೆ. ಪ್ರತಿಯೊಂದನ್ನು ಬಹಳ ಚಾಕಚಕ್ಯತೆಯಿಂದ ಹ್ಯಾಂಡಲ್ ಮಾಡ್ತಿದ್ರು. ಆದ್ರೀಗ ಸ್ಪಂದನ ಇಲ್ಲದ ಬದುಕಲ್ಲಿ ಬರೀ ಶೂನ್ಯ ಆವರಿಸಿದೆ. ಸ್ಪಂದನ ಕಂಡ ನೂರಾರು ಕನಸುಗಳು ಕನಸುಗಳಾಗೇ ಉಳಿದಿದೆ. ಆದರೆ ಆ ಕನಸುಗಳನ್ನ ನನಸು ಮಾಡೋ ಜವಾಬ್ದಾರಿ ಇದೀಗ ರಾಘು ಮೇಲಿದೆ. ಮಗನ ಬಗ್ಗೆಯೂ ಸ್ಪಂದನಾಗೆ ಬಹಳ ದೊಡ್ಡ ಮಟ್ಟದ ಕನಸಿತ್ತು. ಮಗನನ್ನು ಸಿನಿಮಾ ಇಂಡಸ್ಟ್ರಿಯಲ್ಲಿ ದೊಡ್ಡ ಹೆಸರು ಮಾಡುವಂಥ ರೀತಿಯಲ್ಲಿ ಬೆಳೆಸಬೇಕು ಎಂಬುದು ಸ್ಪಂದನ ಕನಸಾಗಿತ್ತು. ಸ್ಪಂದನ ಕನಸಿನ ಜೊತೆ ಜೊತೆಗೆ ರಾಘು ಬದುಕು ಸಾಗಬೇಕಿದೆ.